ಬೆಂಗಳೂರು ಫಸ್ಟ್ ಗೆ ಮತ್ತೊಮ್ಮೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಕೂಗು ಜೋರಾಗಿತ್ತು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬೀದಿಗಳಿದ ದಲಿತ ಸಂಘರ್ಷ ಸಮಿತಿ ಸಾರ್ವಜನಿಕರಿಗೂ ಪ್ರತಿಭಟನೆಯ ಬಿಸಿ ಮುಟ್ಟಿಸಿತು. ಟ್ರಾಫಿಕ್ ಸಮಸ್ಯೆಯಿಂದ ಸಾರ್ವಜನಿಕರು ಇನ್ನಿಲ್ಲದ ಕಿರಿಕಿರಿ ಅನುಭವಿಸಿದರು. ರಸ್ತೆ ಮಧ್ಯೆ ಧಿಕ್ಕಾರದ ಕೂಗು, ಹೋರಾಟದಿಂದ ಟ್ರಾಫಿಕ್ ಜಾಮ್, ದಿಕ್ಕು ತೋಚದಂತಾದ ಸಾರ್ವಜನಿಕರು. ಎಸ್, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಇವತ್ತು ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಕಹಳೆ ಜೋರಾಗಿತ್ತು. ಬಹರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡುವಂತೆ ಆಗ್ರಹಿಸಿ ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿದರು. ಬನ್ನಪ್ಪ ಪಾರ್ಕ್ನಲ್ಲಿ ಜಮಾಯಿಸಿದ ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಪ್ರತಿಭಟನಾಕಾರರು ಮುಖ್ಯಮಂತ್ರಿಯ ಗೃಹ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟಿದ್ದರು. ಆದರೆ ಅಲ್ಲಿ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಫ್ರೀಡಂ ಪಾರ್ಕ್ ಬಳಿ ರಸ್ತೆ ತಡೆ ನಡೆಸಿದರು. ಮುಖ್ಯವಾಗಿ ಬಹರ್ ಗುಂ ಸಾಗುವಳಿ, ಅದರಲ್ಲಿ 12.5 ಲಕ್ಷ ಎಕರೆ ಜಮೀನು ಇದ್ದಿದ್ದನ್ನ ಇವತ್ತು 5 ಲಕ್ಷಕ್ಕೆ ಬಂದಿದೆ. ಅದು 7.5 ಎಕರೆ ಜಮೀನು ಎಲ್ಲ ಈ ದೊಡ್ಡ ದೊಡ್ಡ ಮಾಲೀಕರಿಗೆ, ಟಿ ಎಸ್ಟೇಟ್ ಅವ್ರಿಗೆಲ್ಲ ಹೋಗಿದೆ. ಅಟ್ಲೀಸ್ಟ್ ಇರೋ ಒಂದು 5 ಲಕ್ಷ ಜಮೀನನ್ನು ಬಡವರಿಗೆ ಹಚ್ಚಬೇಕಂತ ಒಂದು ಇದಿದೆ. ಈ ಒಂದು ಒತ್ತಾಯನ ನಾವು ಪ್ರತಿಫಲಿಸಿ ಮುಖ್ಯಮಂತ್ರಿ ಮನೆಗೆ ಬಂತು ಹೋಗೇ ಹೋಗ್ತೀವಿ. ನಾವು ಇಲ್ಲಿ ಸುಮಾರು ಒಂದು 10,000 ಜನ ಮೇಲೆ ಜನ ಸೇರಿದ್ದಾರೆ. ಈಗ ರಸ್ತೆ ತಡೆಯಿಂದಾಗಿ ಸಿಲಿಕಾನ್ ಸಿಟಿಯ ಹಲವೆಡೆ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು. ಅದರಲ್ಲೂ ಮುಖ್ಯವಾಗಿ ಅರಮನೆ ರಸ್ತೆ, ರೇಸ್ಕೋಸ್ ರಸ್ತೆ, ಕೆಂಪೇಗೌಡ ರಸ್ತೆ, ಕೆಆರ್ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆಯಿಂದಾಗಿ ಮೆಜೆಸ್ಟಿಕ್ ಬರುವ ಹಾಗೂ ತೆರಳುವ ಬಸ್ಗಳು ಸುತ್ತು ಬಳಸಿ ಸಂಚರಿಸುವಂತಾಯಿತು. ಇದರಿಂದ ಸಾರ್ವಜನಿಕರು ಸಿಕ್ಕಾಬಟ್ಟೆ ಕಿರಿಕಿರಿ ಅನುಭವಿಸಿದರು. ತುಂಬ ಕಷ್ಟ ನೋಡಿ, ಇವಾಗ ಎಷ್ಟೊಂದು ಮಗು ಹಾಸ್ಪಿಟ್ಲ್ ಹೋಗ್ಬೇಕು, ನಾವು ವಿಧಾನಸೌಧದಿಂದ ಹೋಗ್ಬೇಕಂದ್ರೆ ಇಂಥ ಪ್ರಾಬ್ಲಮ್ ಇಂದ ಹೋಗೋಕ್ಕಾಗ್ತಾ ಇಲ್ಲ. ಇವಾಗ ಒಂದು 1.5 ಅವರ್ ಮೇಲೆ ಸರ್, ಈ ಥರ ಆಗಿ ಒಂದೊಂದರ ಗಂಟೆ ಮೇಲೆ ಆಗಿದೆ ಈ ಥರ. ಒಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ರಸ್ತೆ ತಡೆ ನಡೆಸಿ ಒಂದೆಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರೆ ಇನ್ನೊಂದೆಡೆ ಸಾರ್ವಜನಿಕರು ಕಿರಿಕಿರಿ ಅನುಭವಿಸುವಂತಾಯಿತು. ಬೆಂಗಳೂರಿನಿಂದ ಕ್ಯಾಮ್ರಾಮ್ಯಾನ್ ಪವನ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಒಂದೆಡೆ ಕಸದ ಕಿರಿಕಿರಿ, ಮತ್ತೊಂದೆಡೆ ಆಗಾಗ ಹೈಕೋರ್ಟ್ ಚಾಟಿ, ಇವೆರಡರ ಮಧ್ಯೆ ಬಿಬಿಎಂಪಿ ಪಿಕ್ಲಾಟ. ಹೌದು, ಕಸ ವಿಲೇವಾರಿ ಸಂಬಂಧ ಇವತ್ತು ಕೂಡ ಹೈಕೋರ್ಟ್ ಪಾಲಿಕೆಯನ್ನ ತರಾಟೆಗೆ ತೆಗೆದುಕೊಂಡಿದೆ. ಕಸ ತೆರವುಗೊಳಿಸದೇ ಇದ್ರೆ ಜೈಲಿಗೆ ಹೋಗೋದಕ್ಕೆ ರೆಡಿಯಾಗಿ ಅಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದೆ. ಕಸ ತೆರವು ಮಾಡಿ ಇಲ್ಲವೇ ಕಂಬಿ ಎಣಿಸಿ, ಮತ್ತೆ ಬಿಬಿಎಂಪಿಗೆ ಹೈಕೋರ್ಟ್ ಬಿಸಿ. ಕೋರ್ಟ್ ಆದೇಶದಿಂದ ಪಾಲಿಕೆಗೆ ಕಸಿಬಿಸಿ. ಕಸ ವಿಲೇವಾರಿಯಲ್ಲಿ ವಿಫಲವಾಗಿರುವ ಬಿಬಿಎಂಪಿ ಅಧಿಕಾರಿಗಳಿಗೆ ಮುಖ್ಯ ನ್ಯಾಯಮೂರ್ತಿಗಳು ಚುರುಕು ಮುಟ್ಟಿಸಿದ್ದಾರೆ. ತ್ಯಾಜ್ಯ ಸಮಸ್ಯೆಗೆ ಸ್ಪಂದಿಸದ ಅಧಿಕಾರಿಗಳನ್ನ ಜೈಲಿಗೆ ಕಳಿಸಬೇಕಾಗುತ್ತೆ ಅಂತ ಹೈಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿದೆ. ವಕೀಲ ಜಿಆರ್ ಮೋಹನ್ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡಿ ಅಂತ ಸಲ್ಲಿಸಿದ್ದ ಪಿಐಎಲ್ ಅರ್ಜಿಯ ವಿಚಾರಣೆ ವೇಳೆ ಮುಖ್ಯ ನ್ಯಾಯಮೂರ್ತಿಗಳು ಪಾಲಿಕೆ ವಿರುದ್ಧ ಗುಡುಗಿದ್ರು. ಹೈಕೋರ್ಟ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಪಾಲಿಕೆ ಪರ ವಕೀಲರು ತಡಬಡಾಯಿಸಿದ್ರು. ಶೀಘ್ರ ತ್ಯಾಜ್ಯ ಸಮಸ್ಯೆಯ ಪರಿಹಾರದ ಬಗ್ಗೆ ನ್ಯಾಯಾಲಯಕ್ಕೆ ಸೂಕ್ತ ಉತ್ತರ ಕೊಡದಿದ್ರೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸುವುದಾಗಿ ಎಚ್ಚರಿಸಿದ್ರು. ಬಳಿಕ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಯಿತು. ಮತ್ತೊಂದೆಡೆ ಕಸ ವಿಲೇವಾರಿ ವಿಚಾರವಾಗಿ ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿ ಧೋರಣೆಯನ್ನ ವಿಪಕ್ಷಗಳು ಖಂಡಿಸಿವೆ. ಇವರಿಗೆ ಬದ್ಧತೆ ಇಲ್ಲ, ಒಂದು ರೀತಿಯ ಜವಾಬ್ದಾರಿ ಇಲ್ಲ. ಇವರು ಬಿಜೆಪಿ ಪಕ್ಷದ ಆಡಳಿತದಲ್ಲಿ ನಡೀತಾ ಇದೆ. ಪಾಲಿಕೆಯಲ್ಲಿ ರಾಜ್ಯದಲ್ಲೂ ಕೂಡ ಸರ್ಕಾರ ಬಿಜೆಪಿ ಪಕ್ಷದ ಆಡಳಿತ ನಡೀತಾ ಇದೆ. ಇದರಲ್ಲಿ ಏನಾಗಿದೆ, ನಾವು ಕಾಂಗ್ರೆಸ್ ಪಕ್ಷದ ನಮ್ಮ ನಗರಸಭಾ ಸದಸ್ಯರಿಗೂ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದ ನಗರಸಭಾ ಸದಸ್ಯರು ಕೂಡ ಪಾಲಿಕೆಯಲ್ಲಿ ಇದ್ದಾರೆ. ಇವರು ಮಾಡುವಂಥ ತಪ್ಪು ಕೆಲಸಗಳಿಂದಾಗಿ ನಮಗೆಲ್ಲರೂ ಕೂಡ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಇವರು. ಇನ್ನು ಇದೇ ವೇಳೆ ಕಸ ವಿಲೇವಾರಿಗೆ ಸರ್ಕಾರ ಗುರುತಿಸಿರೋ 5 ಹೊಸ ಜಾಗಗಳನ್ನು ಕೋರ್ಟ್ ಮುಂದೆ ಇಡಲಾಯಿತು. ಆನೇಕಲ್ ತಾಲೂಕಿನ ಕಮ್ಮನಾಯಕನಹಳ್ಳಿ ಗ್ರಾಮ, ಜಿಗಣೆ ಹೋಬಳಿಯ ಕಳ್ಳಂಬಳ್ಳ ಗ್ರಾಮ, ಬೀದರಹಳ್ಳಿ ಹೋಬಳಿಯ ಕಣ್ಣೂರು ಗ್ರಾಮ ಹಾಗೂ ಸರ್ಜಾಪುರ ವ್ಯಾಪ್ತಿಯ ಚಿಕ್ಕನಾಗಮಂಗಲ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಇನ್ನು ಪಾಲಿಕೆ ಕೂಡ ನಗರದ ಕಸ ವಿಲೇವಾರಿಗೆ ಒಟ್ಟು 30 ಸ್ಥಳಗಳನ್ನು ಗುರುತಿಸಿದ್ದು ಕೋರ್ಟ್ಗೆ ಪ್ರಗತಿ ವರದಿ ಸಲ್ಲಿಸಿದೆ. ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳ ಕಸ ವಿಲೇವಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ರಾಮನಗರದಲ್ಲಿ ಒಟ್ಟು 446 ಎಕರೆ ಜಾಗ ಗುರುತಿಸಿದೆ. ಒಟ್ಟಾರೆ ಪಾಲಿಕೆ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡ ನಂತರ ಕಸ ಸಮಸ್ಯೆಗೆ ಬ್ರೇಕ್ ಹಾಕಲು ಶತಾಯಗತಾಯ ಪ್ರಯತ್ನಿಸಿದೆ. ಆದರೆ ಈ ಎಲ್ಲಾ ಯೋಜನೆಗಳು ಜಾರಿಗೆ ಬರುವ ಹೊತ್ತಿಗೆ ಮತ್ತೆ ಅದೆಷ್ಟು ಬಾರಿ ಕೋರ್ಟ್ ಆಕ್ರೋಶಕ್ಕೆ ಗುರಿಯಾಗುತ್ತೋ ಗೊತ್ತಿಲ್ಲ. ಬೆಂಗಳೂರಿನಿಂದ ಮಸೂದು ದೊಡ್ಡಬಾಗಿಲು, ಸುವರ್ಣ ನ್ಯೂಸ್.
ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗಾಗಿದೆ ಬಿಬಿಎಂಪಿಯ ಬಿಜೆಪಿ ಕಾರ್ಪೊರೇಟರ್ಗಳ ವರ್ತನೆ. ಒಬ್ಬರ ಮೇಲೊಬ್ಬರು ಕಂಪ್ಲೇಂಟ್ ಕೊಡ್ತಾ, ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಾ ಕಾಲ ತಳ್ತಾ ಇದ್ದಾರೆ. ಇದಕ್ಕೆ ತಾಜಾ ನಿದರ್ಶನ ಇಲ್ಲಿದೆ ನೋಡಿ. ಆಡಳಿತ ಸುಧಾರಣಾ ಸ್ಥಾಯಿ ಸಮಿತಿ ಅಧ್ಯಕ್ಷ ವಾಗೀಶ್ ಹಾಗೂ ಸಮಿತಿ ಸದಸ್ಯರು ನಿನ್ನೆಯಷ್ಟೇ ಬೆಚ್ಚಿ ಬೀಳಿಸುವ ಅಕ್ರಮ ಪತ್ತೆ ಹಚ್ಚಿದ್ರು. ಜೆಸಿ ರಸ್ತೆಯಲ್ಲಿರೋ ಬಿಬಿಎಂಪಿ ಕಚೇರಿಯ ಶಿಕ್ಷಣ ವಿಭಾಗದಲ್ಲಿ ಪರಿಶೀಲನೆ ನಡೆಸಿ 480 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ರು. ಸಂಪೂರ್ಣವಾದ ಒಂದು ವೈಟ್ ಎಲಿಫೆಂಟ್ ಆಗಿದೆ. 80 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ, 80 ಕೋಟಿ ಸಂಬಂಧಪಟ್ಟ ದಾಖಲೆಗಳು ಯಾವುದು ನಮ್ಗೆ ಸಿಗ್ತಾ ಇಲ್ಲ. ಇಲ್ಲಿ ಯಾವುದೇ ಅಧಿಕಾರಿಗಳು ನಾವು ಕೇಳಿದಾಗ, ನಾನು ಹೊಸದಾಗಿ ಬಂದಿದ್ದೀನಿ, 3 ತಿಂಗಳಾಗಿದೆ, ಹಿಂದಿನ ಅಧಿಕಾರಿಗೆ ಗೊತ್ತಿ ಅಂತ ಹೇಳ್ತಾರೆ. ಯಾವುದೇ ಒಂದು ಕೇಸ್ ವರ್ಕರ್ ಕೇಳಿದಾಗ, ನಾನು 7 ವರ್ಷ 10 ವರ್ಷ ಒಬ್ಬ ಮ್ಯಾನೇಜರ್ 10 ವರ್ಷ ಕೆಲಸ ಮಾಡ್ತಾರೆ, ಒಬ್ಬ ಕೇಸ್ ವರ್ಕರ್ 7 ವರ್ಷ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೇಳಿ ನನಗೆ ಹ್ಯಾಂಡ್ ಓವರ್ ಮಾಡಿ 2 ತಿಂಗಳಾಗಿದೆ ಅಂತ ಹೇಳ್ತಾರೆ. ಇವತ್ತು ಹಿಂದೆ ಇದ್ದ ದಾಖಲೆಗಳು ಕೇಳಿದಾಗ ಯಾವುದೇ ರೀತಿಯಾದ ಉತ್ತರ ಅವರನ್ನು ನಮ್ಗೆ ಸಿಗ್ತಾ ಇಲ್ಲ. ಆದ್ರೆ ಇವತ್ತು ಪಾಲಿಕೆಯ ಶಿಕ್ಷಣ ಸ್ಥಾಯಿ ಸಮಿತಿ ಇದಕ್ಕೆ ಉಲ್ಟಾ ಹೊಡೆದಿದೆ. ಸಮಿತಿಯ ಅಧ್ಯಕ್ಷ ಗೋವಿಂದ ರಾಜು ಅಂಥ ಯಾವುದೇ ಹಗರಣ ನಡೆದಿಲ್ಲ ಅಂತಿದ್ದಾರೆ. ನಮಗೆ ಮಿಡ್ ಡೇ ಮೀಲ್ಸು, ನಮಗೆ ಇದು ಹೌಸ್ ಕೀಪಿಂಗು ಒಂದು ನಾನೇ ಫೈಲ್ನ ಪೆಂಡಿಂಗ್ ಇಟ್ಟಿದ್ದೀನಿ, ಸರಿಯಾಗಿ ನಡೀತಾ ಇಲ್ಲ ಅಂತೇಳ್ಬಿಟ್ಟು. ಎರಡನೇದು ಮತ್ತು ಮಿಡ್ ಡೇ ಮೀಲ್ಸು, ಯೂನಿಫಾರ್ಮು ಇದೆಲ್ಲ ನಮಗೆ ನೇರವಾಗಿ ಸರ್ಕಾರಕ್ಕೆ, ಈ ಮಿಡ್ ಡೇ ಮೀಲ್ಸು ಇಸ್ಕಾನ್ಗೆ ಹೋಗೋಂಥದ್ದು, ಯೂನಿಫಾರ್ಮು ಮತ್ತು ನಮಗೆ ಬುಕ್ಸು ನೋಟ್ಬುಕ್ಕು ಇದೆಲ್ಲ ನೇರವಾಗಿ ಸರ್ಕಾರಕ್ಕೆ ಪೇಮೆಂಟ್ ಮಾಡೋವಂಥದ್ದು, ಇದರಲ್ಲಿ ಯಾವುದು ಹಗರಣ ಅನ್ನೋದು ಇಲ್ಲವೇ ಇಲ್ಲ. ಕೇಳಿದ್ರಲ್ಲ, ಒಬ್ರು ಬೃಹತ್ ಹಗರಣ ನಡೆದಿದೆ ಅಂತ ಬೊಬ್ಬೆ ಹೊಡೆದ್ರೆ ಇನ್ನೊಬ್ರು ಏನೂ ಆಗೇ ಇಲ್ಲ ಅಂತ ತಿಪ್ಪೆ ಸಾರಿಸ್ತಾ ಇದ್ದಾರೆ. ಹಾಗಂತ ಎರಡು ಸ್ಥಾಯಿ ಸಮಿತಿ ಅಧ್ಯಕ್ಷರಿಬ್ಬರ ನಡುವೆ ಸಾಮರಸ್ಯ ಕೊರತೆ ಇದೆಯಾ ಅಂತ ಕೇಳಿದ್ರೆ ಹಾಗೇನು ಇಲ್ಲ ಅಂತಾರೆ ಗೋವಿಂದ ರಾಜು. ಸರ್, ಕಡತ ಕೆಲವು ಕಡತ ಕಮಿಷನರ್ ಆಫೀಸ್ ಅಲ್ಲಿ ಇರ್ತದೆ, ಕೆಲವು ಕಡತ ನಮ್ಮ ಅಕೌಂಟ್ ಸೆಕ್ಷನ್ ಅಲ್ಲಿ ಇರ್ತದೆ, ಎಲ್ಲ ಈಗ ನಾವು ವಾರದೊಳಗಡೆ ಅವ್ರಿಗೆ ಒಂದು ನಿಮಿಷ. ಇದೀಗ ಗೋವಿಂದ ರಾಜು ಅವರು ವಾಗೀಶ್ ವಿರುದ್ಧ ಪಕ್ಷದ ವರಿಷ್ಠರಿಗೆ ದೂರು ನೀಡೋದಾಗಿ ಹೇಳಿದ್ದಾರೆ. ಒಟ್ಟಾರೆ ಬಿಜೆಪಿಯ ಸದಸ್ಯರ ನಡುವೆ ಸಾಮರಸ್ಯ ಇಲ್ಲದಿರೋದು ಇದರಿಂದ ಸ್ಪಷ್ಟವಾಗ್ತಿದೆ. ಇದೇನು ಅನುಭವದ ಕೊರತೆಯೋ ಅಥವಾ ಅಕ್ರಮದ ತನಿಖೆಯನ್ನ ದಿಕ್ಕು ತಬ್ಬಿಸೋ ಹುನ್ನಾರವೋ ಗೊತ್ತಿಲ್ಲ. ಸದ್ಯಕ್ಕಂತೂ ಆಡಳಿತಾರೂಢ ಬಿಜೆಪಿ ಮತ್ತೊಂದು ಮುಜುಗರಕ್ಕೆ ಸಿಲುಕಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಯುಗಂಧರ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,830 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 32,220 ರೂಪಾಯಿ. ನೆನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕನ್ನಡ ಸಾಹಿತ್ಯವನ್ನೇ ಉಣಬಡಿಸುವ ವಿಶಿಷ್ಟ ಹೋಟೆಲ್ ಅನ್ನು ನೋಡೋಣ ಬ್ರೇಕ್ನ ನಂತರ.
ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಹೋಟೆಲ್ ಅಂದ ಕೂಡಲೇ ತರಹೇವಾರಿ ಖಾದ್ಯಗಳು ನಿಮ್ಮ ಕಣ್ಮುಂದೆ ಬರುತ್ತೆ ಅಲ್ವಾ? ಹೋಟೆಲ್ ಮೆನು ನೋಡಿದ್ರೇ ಕೆಲವರ ಬಾಯಲ್ಲಿ ನೀರು ಇರುತ್ತೆ. ಆದರೆ ಬೆಂಗಳೂರಿನ ಏರಿಯಾ ಒಂದರಲ್ಲಿರೋ ಹೋಟೆಲ್ ಮಾತ್ರ ಎಲ್ಲ ಹೋಟೆಲ್ಗಳಿಗಿಂತ ಕೊಂಚ ಭಿನ್ನವಾಗಿದೆ. ಊಟ ತಿಂಡಿಗೆ ಮೆನು ಹಿಡಿದ್ರೆ ಹೊಟ್ಟೆ ತುಂಬುವುದರ ಜೊತೆಗೆ ಕನ್ನಡ ಸಾರಸ್ವತ ಲೋಕದ ಕಿರುಪರಿಚಯವೂ ಆಗುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇಡ್ಲಿ ವಡೆ ಸಾಂಬಾರ್ ರೈಸ್ ಬಾತ್ ಪೂರಿ ಸಾಗು ಇದು ಎಲ್ಲಾ ಹೋಟೆಲ್ಗಳಲ್ಲಿ ಸಿಗೋ ಐಟಮ್ಸ್. ಆದ್ರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ SLV ಹೋಟೆಲ್ ಹಾಗಲ್ಲ. ಇಲ್ಲಿ ಅಷ್ಟು ಐಟಮ್ಗಳ ಜೊತೆಗೆ ಸಾಹಿತಿಗಳು ನಿಮ್ಮ ಕಣ್ಮುಂದೆ ಬರ್ತಾರೆ. ಶಿವರಾಮ ಕಾರಂತ್, ಗುಂಡಪ್ಪ, ಚಂದ್ರಶೇಖರ್ ಕಂಬಾರ್ ಹೀಗೆ ಸಾಲು ಸಾಲು ಸಾಹಿತಿಗಳ ಪರಿಚಯ ತಿಂಡಿ ಮುಗಿಯುವಷ್ಟರಲ್ಲಿ ಗೊತ್ತಾಗುತ್ತೆ. ಉದ್ಯಾನ ನಗರಿಯಲ್ಲಿ ಕನ್ನಡ ಸಾಹಿತಿಗಳ ಬಗ್ಗೆ ಗೊತ್ತಿರೋದು ಬೆರಳಣಿಕೆಯ ಮಂದಿಗಷ್ಟೇ. ಹೀಗಾಗಿ ನವೆಂಬರ್ ತಿಂಗಳಲ್ಲಿ ಕನ್ನಡ ಸಾಹಿತಿಗಳ ಹೆಸರು, ಭಾವಚಿತ್ರ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಉಳಿಸೋಕೆ SLV ಹೋಟೆಲ್ ವಿಭಿನ್ನ ಪ್ರಯೋಗಕ್ಕೆ ಮುಂದಾಗಿದೆ. ಅದೇನಪ್ಪ ಅಂದ್ರೆ ಹೋಟೆಲ್ ಮೆನುಗೆ ಸಾಹಿತಿಗಳ ಹೆಸರಿನ ಜೊತೆಗೆ ಅವರ ಭಾವಚಿತ್ರವನ್ನು ಅಳವಡಿಸಿದೆ. ಹೋಟೆಲ್ ಹಾಕಿದರೆ ಆಮೇಲೆ ಅವ್ರ ಬಗ್ಗೆ ಪುಸ್ತಕಗಳನ್ನ ಇಟ್ಟಿದ್ದೀನಿ, ಆಮೇಲೆ ಕನ್ನಡ ಪುಸ್ತಕಗಳು ಇಟ್ಟಿದ್ದೀನಿ. ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಗ್ರಾಹಕರುಗಳನ್ನು ಆ ಒಂದೊಂದು ತಿಂಡಿಗೆ ಒಂದೊಂದು ಹೆಸರಿನಿಟ್ಟಿದ್ದೀನಿ. ಇನ್ನು ಈ ಹೋಟೆಲ್ನಲ್ಲಿ ತಿಂಡಿ ಕೇಳೋದು ಸಹ ಸಾಹಿತಿಗಳ ಹೆಸರಲ್ಲೇ. ಅಷ್ಟೇ ಅಲ್ಲ, ಇಲ್ಲಿಗೆ ಬರೋ ಗ್ರಾಹಕರು ಇಷ್ಟಪಟ್ಟರೆ ಸಾಹಿತಿಗಳ ಪುಸ್ತಕವನ್ನ ಸಹ ಫ್ರೀಯಾಗಿ ಓದಬಹುದು. ಇದು ಗ್ರಾಹಕರಿಗೂ ಖುಷಿ ಕೊಟ್ಟಿದೆಯಂತೆ. ರಾಮಣ್ಣ ಅವರು ಮಾಡ್ತಾ ಇರುವಂತಹ ಈ ಕಾರ್ಯ ಬಹಳ ಸ್ತುತ್ಯಾಗಿದ್ದೇನೆ. ನನ್ನ ಹೃದಯಂಗಮಕ್ಕೆ ಹೇಳ್ತೇನೆ ಅದರ ಒಳ್ಳೇದು ಅಂತ. ಯಾಕಂದ್ರೆ ಒಂದು ಒಂದು ತಿಂಡಿಯನ್ನು ಕೇಳುವಾಗ ಅವರ ಹೆಸರನ್ನು ಈಗ ದಾರಾಬೇಂದ್ರೆ ಅಂತ ಹೇಳಿ ಅದಕ್ಕೊಂದು ಪರ್ಟಿಕ್ಯುಲರ್ ತಿಂಡಿಗೆ ಅದನ್ನ ಹೆಸರಿಟ್ಟಿದ್ದಾರೆ. ಆದರೆ ಅಟ್ಲೀಸ್ಟ್ ಅದರ ಆ ಮುಖಾಂತರ ಆದರೂ ನಾವು ಅವ್ರಿಗೆ ಅವ್ರನ್ನ ನೆನೆಸಿಕೊಂಡಾಗುತ್ತದೆ. ಒಟ್ಟಾರೆ SLV ಫಾಸ್ಟ್ ಫುಡ್ ಹೋಟೆಲ್ನವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಕನ್ನಡ ಸಾಹಿತಿಗಳನ್ನ ಪರಿಚಯಿಸಲು, ಕನ್ನಡ ಪ್ರೇಮ ಪಸರಿಸಲು ಇಂಥದ್ದೊಂದು ಕಾರ್ಯಕ್ಕೆ ಕೈ ಹಾಕಿರೋದು ಒಳ್ಳೆಯ ಬೆಳವಣಿಗೆ ಅಲ್ವಾ? ಕಾರಾಬಾತ್, ಇಡ್ಲಿ ವಡೆ, ಸಾಂಬಾರ್, ಚೌಚೌ ಬಾತ್ ಕಾಲ ಹೊರಟೋಯ್ತು ರೀ. ಈಗೇನಿದ್ರು ಶಿವರಾಮ್ ಕಾರಂತ್, ಗುಂಡಪ್ಪ ಹಾಗೂ ಸಾಹಿತಿಗಳ ಕಾರ್ಬಾರು ಜೋರಾಗಿದೆ. ಈಗಲಾದರೂ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಸಾಹಿತಿಗಳ ಅಚ್ಚ ಹಸಿರಿನ ನೆನಪು ಉಳಿಯಲಿ ಅನ್ನೋದು ಸುವರ್ಣ ನ್ಯೂಸ್ನ ಹಾಗೂ ಕನ್ನಡ ಅಭಿಮಾನಿಗಳ ಆಶಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬೆಂಗಳೂರಿನ ಮಲ್ಯ ಆದಿತಿ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಇಂದು ಭಾರತದ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ಅವರನ್ನು ಭೇಟಿಯಾದರು. ನೌಕಾದಳದ ಕಾರ್ಯವಿಧಾನ, ಆಡಳಿತ ನಿರ್ವಹಣೆ ಬಗ್ಗೆ ಮಾಹಿತಿ ಪಡೆದರು. ದೇಶ ರಕ್ಷಣೆಯಲ್ಲಿ ನೌಕಾದಳ ವಹಿಸಿರೋ ಮಹತ್ವದ ಪಾತ್ರದ ಬಗ್ಗೆ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ವಿವರ ನೀಡಿದರು. ವಿದ್ಯಾರ್ಥಿಗಳಲ್ಲಿ ಬಾಲ್ಯದಲ್ಲೇ ದೇಶಪ್ರೇಮ, ದೇಶಭಕ್ತಿಯ, ರಾಷ್ಟ್ರ ರಕ್ಷಣೆಯ ಅರಿವು ಮೂಡಬೇಕು ಅಂದರು. ರಾಕ್ ಪ್ರಿಯರಿಗೊಂದು ಸಂತಸದ ಸುದ್ದಿ. ಸಿಲಿಕಾನ್ ಸಿಟಿಯಲ್ಲಿ ಈ ವಾರವಿಡೀ ರಾಕ್ ಮ್ಯೂಸಿಕ್ನದ್ದೇ ಸದ್ದು ಕೇಳಲಿದೆ. ಸೀಗ್ರಾಮ್ಸ್ 100 ಪೈಪರ್ ಇಂಡಿಯಾ ಮ್ಯೂಸಿಕ್ ವೀಕ್ ಅನ್ನೋ ಹೆಸರಿನಲ್ಲಿ ಇಡೀ ವಾರ ಅಂತಾರಾಷ್ಟ್ರೀಯ ಕಲಾವಿದರು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ರಾಕ್ ಬ್ಯಾಂಡ್ ನುಡಿಸಲಿದ್ದಾರೆ. ಬೆಂಗಳೂರಿನ ಪರಿಕ್ರಮ ಹಾಗೂ ಪಾಕಿಸ್ತಾನದ ಸ್ಟ್ರಿಂಗ್ ಬ್ಯಾಂಡ್ ಆಯೋಜಿಸಿರೋ ಈ ಕಾರ್ಯಕ್ರಮದಲ್ಲಿ ಒಂದು ವಾರದಲ್ಲಿ 50 ಹೆಚ್ಚು ಕಲಾವಿದರು ರಾಕ್ ಪ್ರಿಯರನ್ನು ರಂಜಿಸಲಿದ್ದಾರೆ. ಪಾಕಿಸ್ತಾನದ ಖ್ಯಾತ ಗಾಯಕರಾದ ಬಿಲಾಲ್ ಮತ್ತು ಫೈಸಲ್ನ ಒಂದು ಝಲಕನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಪರ್